नमस्ते वीक्षकरे सुद्दी न्यूज बुलेटिन के स्वागत नानु दुर्गा कुमार नायर्केरे ಇಂದಿನಿಂದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಆರಂಭಗೊಂಡಿದೆ. ಸುಳ್ಯ ತಾಲೂಕಿನಲ್ಲಿ ಪರೀಕ್ಷೆ ಬರೆಯಲು 1728 ವಿದ್ಯಾರ್ಥಿಗಳು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಸುಳ್ಯ ತಾಲೂಕಿನಲ್ಲಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಗಾಂಧಿನಗರ ಪದವಿ ಪೂರ್ವ ಕಾಲೇಜು ಸೇರಿ 2 ಮತ್ತು ಸುಬ್ರಹ್ಮಣ್ಯ ಸೇರಿ 3 ಪರೀಕ್ಷಾ ಕೇಂದ್ರಗಳಲ್ಲಿ ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 661 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಸುಳ್ಯ, ಗಾಂಧಿನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶ್ರೀ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜು, ಕೆವಿಜಿ ಅಮರಜ್ಯೋತಿ ಪದವಿ ಪೂರ್ವ ಕಾಲೇಜು, ಐವರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೆಳ್ಳಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸಂಪಾಜೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಗಾಂಧಿನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೇಂದ್ರದಲ್ಲಿ 569 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರೋಟರಿ ಪದವಿ ಪೂರ್ವ ಕಾಲೇಜು ಹಾಗೂ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಅರಂತೋಳು ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಸುಬ್ರಹ್ಮಣ್ಯ ಎಸ್ಎಸ್ಪಿಯು ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ 498 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದು, ಸುಬ್ರಹ್ಮಣ್ಯ ಎಸ್ಎಸ್ಪಿಯು ಕಾಲೇಜು, ಗುತ್ತಿಕಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪಂಜಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳು ಪೂರ್ತಿಯಾಗಿದೆ ಎಂದು ಪರೀಕ್ಷಾ ಕೇಂದ್ರ ಕಾಲೇಜುಗಳ ಪ್ರಾಂಶುಪಾಲರುಗಳು ಮಾಹಿತಿ ನೀಡಿದ್ದಾರೆ. ಇಂದು ಕನ್ನಡ ಪರೀಕ್ಷೆ ನಡೆಯಿತು. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ 11 ಸುಳ್ಯಕ್ಕೆ ಅಪರಾಹ್ನ 2:30 ಆಗಮಿಸಲಿದ್ದು, ಸುಳ್ಯದಲ್ಲಿ ಬೃಹತ್ ರೋಡ್ ಶೋ ನಡೆಯಲಿದೆ ಎಂದು ಸಚಿವ ಎಸ್ ಅಂಗಾರ ಹಾಗೂ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಲ್ಲಿ ಹೇಳಿದ್ದಾರೆ. ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ರಾಜ್ಯದಾದ್ಯಂತ ಸಂಚರಿಸಲಿದ್ದು 11 ಸುಳ್ಯಕ್ಕೆ ಬರಲಿದೆ. ಬೆಳಿಗ್ಗೆ ಸಂಪಾಜೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುವುದು. ಅಲ್ಲಿಂದ 2:30 ಸುಳ್ಯ ವಿಷ್ಣು ಸರ್ಕಲ್ಗೆ ವಿಜಯ ಸಂಕಲ್ಪ ಯಾತ್ರೆ ಬರಲಿದ್ದು, ಅಲ್ಲಿಂದ ನಗರದ ಮೂಲಕ ರೋಡ್ ಶೋ ನಡೆಯಲಿದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಸಚಿವ ವಿ ಸುನೀಲ್ ಕುಮಾರ್ ಸಹಿತ ಪ್ರಮುಖರು ಭಾಗವಹಿಸಲಿದ್ದಾರೆ. ಈ ರೋಡ್ ಶೋ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಎಲ್ಲ ಬೂತ್ ಮಟ್ಟದಲ್ಲಿಯೂ ಸಭೆಗಳಾಗಿವೆ. 8,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದರು. ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬಿಜೆಪಿ ಮಹಿಳಾ ಸಮಾವೇಶ 19 ಸುಳ್ಯ ತಾಲೂಕಿನಲ್ಲಿ ನಡೆಸಲು ನಿರ್ಧರಿಸಿರುವುದಾಗಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಹೇಳಿದರು. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಜಿಲ್ಲೆಯಲ್ಲಿ ಪಕ್ಷ ಸಂಘಟನಾತ್ಮಕವಾಗಿ ನಡೆಯುತ್ತಿದೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಪ್ರತಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶವನ್ನು ನಡೆಸಲು ನಿರ್ಧರಿಸಲಾಗಿದ್ದು, ಸುಳ್ಯ ತಾಲೂಕಿನಲ್ಲಿ ಈ ಬಾರಿ ಆಯೋಜನೆ ಮಾಡಲಾಗಿದೆ ಎಂದವರು ಹೇಳಿದರು. ಸಮಾವೇಶದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸೇರಿ ಒಟ್ಟು ಸುಮಾರು 15,000 ತಾಯಂದಿರು ಭಾಗವಹಿಸಲಿದ್ದಾರೆ ಮತ್ತು ಸಾಧಕ ಮಹಿಳೆಯರಿಗೆ ಸುಷ್ಮಾ ಸ್ವರಾಜ್ ಅವಾರ್ಡ್ ನೀಡಿ ಗೌರವಿಸಲಾಗುವುದು ಎಂದು ಧನಲಕ್ಷ್ಮಿ ಗಟ್ಟಿ ಹೇಳಿದರು. ಭಿಕ್ಷಾಟನೆ ಮಾಡಿ ರಸ್ತೆ ನಿರ್ಮಿಸಿದರೆ ಇತಿಹಾಸ ನಿರ್ಮಿಸಿದಂತಾಗುತ್ತದೆ. ಅಂಗಾರರಿಗೂ ಸುಳ್ಯಕ್ಕೆ ಅನುದಾನ ಕೊಡುವುದು ಕಡಿಮೆ ಆದಂತಾಗುತ್ತದೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಹರೀಶ್ ಕಂಜಿಪಿರಿ ಹೇಳಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವೇಳೆ ಪತ್ರಕರ್ತರು ಸುಳ್ಯ ಕುಡಿಯಾಲಬೈಲು ದುಗ್ಗಡ್ಕ ರಸ್ತೆ ಅಭಿವೃದ್ಧಿಗಾಗಿ ಭಿಕ್ಷಾಟನೆಯ ಪ್ರತಿಭಟನೆಗೆ ಸಿದ್ಧತೆ ನಡೆಸಲಾಗಿರುವ ಕುರಿತು ಪ್ರಶ್ನಿಸಿದಾಗ ಉತ್ತರಿಸಿದ ಹರೀಶ್ ಕಂಜಿಪಿರಿ ಅವರು, ನನ್ನ ರಾಜಕೀಯ ಜೀವನ ಆರಂಭವಾಗಿ 23 ವರ್ಷವಾಯಿತು. ಭಿಕ್ಷಾಟನೆ ಮಾಡಿ ರಸ್ತೆ ಮಾಡಿದವರನ್ನು ನಾನು ಇದುವರೆಗೆ ನೋಡಿಲ್ಲ. ರಸ್ತೆ ಆಗಬೇಕೆಂದು ಮಾರ್ಗದ ಫಲಾನುಭವಿಗಳು ದುಡ್ಡು ಹಾಕಿ ರಸ್ತೆ ಮಾಡಿದ್ದು ಇದೆ. ಭಿಕ್ಷಾಟನೆ ಮಾಡಿ ರಸ್ತೆ ಮಾಡಿದ್ದು ಗೊತ್ತಿಲ್ಲ. ಇಲ್ಲಿ ಆದರೆ ಅದು ಇತಿಹಾಸ ಆಗುತ್ತದೆ. ದೊಡ್ಡ ರಸ್ತೆ, ಅಂಗಾರರಿಗೂ ಸುಳ್ಯಕ್ಕೆ ಅನುದಾನ ಕೊಡಲು ಕಡಿಮೆ ಆದಂತಾಗುತ್ತದೆ ಎಂದು ಹೇಳಿದರು. ಆ ರಸ್ತೆಗೆ ಈಗಾಗಲೇ ಸಚಿವ ಅಂಗಾರರು ಅನುದಾನ ಇರಿಸಿದ್ದಾರೆ. ಅನುದಾನ ಇಟ್ಟ ಮೇಲೆ ಒಂದಷ್ಟು ಪ್ರೊಸೀಜರ್ ಇದೆ, ಟೆಂಡರ್ ವರ್ಕ್ಔಟ್ ಅದೆಲ್ಲವೂ ಇದೆ. ಆ ಭಾಗದ ಫಲಾನುಭವಿಗಳು ಸೇರಿದ ಸಭೆಗೆ ನಾನು ಹೋಗಿದ್ದೆ. 50 ಲಕ್ಷ ರೂಪಾಯಿ ಕೆಲಸ ಆಗುತ್ತದೆ ಎಂದು ಹೇಳಿದ್ದೆವು. ಅದರಂತೆ ಸ್ವಲ್ಪ ತಡವಾದರೂ ಈ ಕೆಲಸ ಆಗಿದೆ. ಈಗಲೂ ಅನುದಾನ ಇದೆ, ಅದರಲ್ಲಿ ಕೆಲಸ ಆಗಿಯೇ ಆಗುತ್ತದೆ ಎಂದು ಅವರು ಹೇಳಿದರು. ಸಚಿವ ಸಂಗಾರ ಮಾತನಾಡಿ, ದುಗ್ಗಡ್ಕ ಕೊಯ್ಕುಳಿ ರಸ್ತೆಗೆ ಸೇತುವೆ ಇರಲಿಲ್ಲ. ಕಾಂಗ್ರೆಸ್ ಮೇಲೆ ಶಂಕುಸ್ಥಾಪನೆ ಮಾಡಿದರು, ಆದರೆ ಸೇತುವೆ ಮಾಡಿದ್ದು ಮಾತ್ರ ಬಿಜೆಪಿ. ಆಗ ಯಾಕೆ ಜನಗಳು ಭಿಕ್ಷಾಟನೆ ಮಾಡಿ ಸೇತುವೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಕೊಡಿಯಾಲಬೈಲು ದುಗ್ಗಡ್ಕ ರಸ್ತೆಯಲ್ಲಿ 50 ಲಕ್ಷ ರೂ ವೆಚ್ಚದಲ್ಲಿ ಕೆಲಸ ಆಗಿದೆ. ಇನ್ನು 25 ಲಕ್ಷದ ಕಾಂಕ್ರೀಟೀಕರಣ ಆಗಲು ಇದೆ. KRDL ವತಿಯಿಂದ ಆ ರಸ್ತೆಯಲ್ಲಿ ಹೊಸ ಸೇತುವೆ ರಸ್ತೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇವತ್ತಲ್ಲ ನಾಳೆ ಆ ರಸ್ತೆ ಆಗಿಯೇ ಆಗುತ್ತದೆ. ಇದನ್ನು ಮನಗಂಡ ಕಾಂಗ್ರೆಸ್ಸಿಗರು ರಾಜಕೀಯ ಲಾಭ ಪಡೆಯಲು ಹೀಗೆಲ್ಲ ಭಿಕ್ಷಾಟನೆಯ ನಾಟಕ ಮಾಡುತ್ತಿದ್ದಾರೆ ಎಂದು ಸಚಿವರು ಹೇಳಿದರು. ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು, ಸುದ್ದಿ ಬಿಡುಗಡೆ ಪತ್ರಿಕೆಗಳ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಯುಪಿ ಶಿವಾನಂದ ಅವರಿಗೆ ರಾಜ್ಯ ಸರ್ಕಾರ ಕೊಡಮಾಡುವ 2018 ಸಾಲಿನ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 13 ನಡೆಯಲಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರದಾನ ಮಾಡಲಿದ್ದಾರೆ.
ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಕಾಯಂ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವ ಕಾವಲುಗಾರ ನೌಕರರನ್ನು ಮುನ್ಸೂಚನೆ ನೀಡದೆ ಮೇಲಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ. ಅಲ್ಲದೆ ತಾತ್ಕಾಲಿಕವಾಗಿ ಅನುಭವವಿಲ್ಲದ ನೌಕರರನ್ನು ಏಕಾಏಕಿಯಾಗಿ ನಿಯೋಜನೆ ಮಾಡಿ 30-40 ವರ್ಷಗಳಿಂದ ದುಡಿಯುತ್ತಿರುವ ಕಾರ್ಮಿಕರಿಗೆ ಅನ್ಯಾಯವೆಸಗಿದ್ದಾರೆ. ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸದೆ ಜೀತದಾಳುಗಳನ್ನಾಗಿ ದುಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಕೆಎಫ್ಡಿಸಿ ವರ್ಕರ್ಸ್ ಫೆಡರೇಷನ್ ಸಂಘಟನೆ ಮುಖಂಡರು ಹಾಗೂ ಕಾರ್ಮಿಕರು ಹಠಾತ್ತಾಗಿ ನಾಗಪಟ್ಟಣ ಕಾರ್ಖಾನೆಯ ಎದುರು ಮುಷ್ಕರ ನಿರತರಾದ ಘಟನೆ ನಿನ್ನೆ ನಡೆದಿದೆ. ಅಡಿಕೆ ಹಳದಿ ರೋಗ ಪೀಡಿತ ನೊಂದ ಕೃಷಿಕರ ವೇದಿಕೆಯ ತಾಲೂಕು ಮಟ್ಟದ ಸಭೆಯು ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷ ಎನ್ಎ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸುಳ್ಯ ಯೋಜನಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆಯಿತು. ತಾಲೂಕು ಸಮಿತಿ ಗೌರವಾಧ್ಯಕ್ಷರನ್ನಾಗಿ ಡಾ ರೇಣುಕಪ್ರಸಾದ್ ಕೆವಿ, ಅಧ್ಯಕ್ಷರಾಗಿ ಎನ್ಎ ರಾಮಚಂದ್ರ, ಉಪಾಧ್ಯಕ್ಷರಾಗಿ ನಿತ್ಯಾನಂದ ಮುಂಡೋಡಿ, ಜಾಕೆ ಮಾಧವಗೌಡ, ಎಸ್ಎನ್ ಮನ್ಮಥ, ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್, ಭವನಶಂಕರ ಅಡತಲೆ, ಖಜಾಂಜಿಯಾಗಿ ನಾಗೇಶ್ ಪಿ, ಸಂಚಾಲಕರಾಗಿ ಎಂ ವೆಂಕಪ್ಪಗೌಡ, ಲೋಕನಾಥ ಅಮಿಚೂರ್, ದೀಪಕ್ ಮುತ್ತಮಟ್ಟೆ, ದಿನೇಶ್ ಮಡಪ್ಪಾಡಿ, ಸುರೇಶ್ ಕಣೆಮರಡ್ಕ ಅವರನ್ನು ಆಯ್ಕೆ ಮಾಡಲಾಯಿತು. ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ನ್ಯೂಸ್ ಮುಂದುವರಿಯುತ್ತದೆ. ಸುಳ್ಯದ ಕುಂಕುಂ ಫ್ಯಾಷನ್ ನಲ್ಲಿ ಏನೇನಿದೆ ಹೊಸ ಕಲೆಕ್ಷನ್ ನೊಂದಿಗೆ? ಕಿಡ್ಸ್, ಮೆನ್ಸ್, ವುಮೆನ್ಸ್ ಹ್ಯಾಂಡ್ಲೂಮ್ಸ್ ಒಂದೇ ಸೂರಿನಡಿಯಲ್ಲಿ. ಕ್ವಾಲಿಟಿ ಚೆನ್ನಾಗಿದೆ, ತುಂಬ ವರ್ಷದಿಂದ ಬರ್ತಾ ಇದ್ದೀನಿ, ಇಲ್ಲಿಂದನೇ ಪರ್ಚೇಸ್ ಮಾಡೋದು. ಕಲೆಕ್ಷನ್ ಇದೀಗ ಸೂಪರ್ ಉಂಟು, ಎಲ್ಲ ವೆರೈಟೀಸ್ ಎಲ್ಲ ಇದೆ. ಸಾಫ್ಟ್ ಸಿಲ್ಕ್ ಸಾರಿ 799 ರೂ ಮಾತ್ರ, ಸಾರಿ 79 ರೂ ಮಾತ್ರ, ಲೆಗಿನ್ಸ್ 89 ರೂ ಮಾತ್ರ, ಶಾಲ್ 2 ಪೀಸ್ 89 ರೂ ಮಾತ್ರ, ನೈಟಿ 3 ಪೀಸ್ 399 ರೂ ಮಾತ್ರ, ಕುರ್ತೀಸ್ ಟಾಪ್ 3 ಪೀಸ್ 379 ರೂ ಮಾತ್ರ, ಸಿಗರೆಟ್ ಪ್ಯಾಂಟ್ ಸೆಟ್ 599 ರೂ ಮಾತ್ರ, ಮೆನ್ಸ್ ಕಾಟನ್ ಶರ್ಟ್ 299 ರೂ ಮಾತ್ರ, ಮೆನ್ಸ್ ಟೀ ಶರ್ಟ್ 95 ರೂ ಮಾತ್ರ. ಗೃಹ ಪ್ರವೇಶ, ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಜವಳಿಗಳ ಖರೀದಿಗೆ ಆಕರ್ಷಕ ಗಿಫ್ಟ್ ಐಟಂಗಳು ಎಂದೇ ಭೇಟಿ ಕೊಡಿ ಕುಂಕುಂ ಫ್ಯಾಷನ್, ಶುಭ ಕಾಂಪ್ಲೆಕ್ಸ್, ದ್ವಾರಕಾ ಹೋಟೆಲ್ ಎದುರು, ಮುಖ್ಯ ರಸ್ತೆ ಸುಳ್ಯ. ನಮ್ಮ ದೂರವಾಣಿ ಸಂಖ್ಯೆ 9035379813 7892003606. ಎಂದೇ ಭೇಟಿ ಕೊಡಿ ಕುಂಕುಂ ಫ್ಯಾಷನ್ ಸುಳ್ಯ. ವಿಧಾನಸಭಾ ಚುನಾವಣೆಗಿನ್ನು ದಿನಗಣನೆ ಸಮೀಪಿಸುತ್ತಿದೆ. ಅಸೆಂಬ್ಲಿ ಇಲೆಕ್ಷನ್, ಯಾರಾಗಲಿದ್ದಾರೆ ಅಭ್ಯರ್ಥಿಗಳು, ಹೇಗಿದೆ ರಾಜಕೀಯ ಟ್ರೆಂಡ್, ನಾಯಕರು ಹೇಳೋದೇನು, ಟಿಕೆಟ್ ಆಕಾಂಕ್ಷಿಗಳ ನಿರೀಕ್ಷೆಗಳೇನು, ಸುಳ್ಯ ವಿಧಾನಸಭಾ ಕ್ಷೇತ್ರದ ಇತಿಹಾಸವೇನು? ವೀಕ್ಷಿಸಿ ಎಲೆಕ್ಷನ್ ಬೀಟ್ ಶೀಘ್ರದಲ್ಲಿಯೇ ನಿಮ್ಮ ಮುಂದೆ. ಸುದ್ದಿ ನ್ಯೂಸ್ನಲ್ಲಿ ಹೊಸ ವ್ಯೂಸ್. ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜೆ ದಕ್ಷಿಣ ಕನ್ನಡ, ಸಂಪಾಜೆ ಯಕ್ಷೋತ್ಸವ 2023 ಹಾಗೂ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರ ಪುಣ್ಯಸ್ಮೃತಿ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ದಿನಾಂಕ 11/3/2023 ಶನಿವಾರ ಸಂಜೆ ಗಂಟೆ 4 ರಿಂದ ಕಲ್ಲುಗುಂಡಿ ಶಾಲಾ ವಠಾರದಲ್ಲಿ. ಸಭಾ ಕಾರ್ಯಕ್ರಮ ಸಂಜೆ ಗಂಟೆ 6:30 ರಿಂದ 9:00 ತನಕ. ಅಧ್ಯಕ್ಷತೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು, ಎಡನೀರು ಮಠ ಕಾಸರಗೋಡು. ಗೌರವ ಸಮರ್ಪಣೆ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಗಳವರು, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ, ಶ್ರೀ ದತ್ತಾಂಜನೇಯ ಕ್ಷೇತ್ರ, ದಕ್ಷಿಣ ಗಾಣಗಪುರ. ಶ್ರೀ ಕೇಶವಾನಂದ ಭಾರತಿ ರಾಷ್ಟ್ರೀಯ ನ್ಯಾಯ ಪ್ರಶಸ್ತಿ ಸನ್ಮಾನ್ಯ ಶ್ರೀ ಅಶೋಕ ಹಾರನಹಳ್ಳಿ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು. ಶ್ರೀ ಕೇಶವಾನಂದ ಭಾರತಿ ಶೈಕ್ಷಣಿಕ ಪ್ರಶಸ್ತಿ ಸನ್ಮಾನ್ಯ ಡಾಕ್ಟರ್ ಎಜೆ ಶೆಟ್ಟಿ, ಅಧ್ಯಕ್ಷರು ಲಕ್ಷ್ಮೀ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟ್ ಮ್ಯಾಂಗ್ಳೂರು. ಶ್ರೀ ಕೇಶವಾನಂದ ಭಾರತಿ ಸಂಗೀತ ಪ್ರಶಸ್ತಿ ಸನ್ಮಾನ್ಯ ಶ್ರೀ ಆನೂರು ಅನಂತ
ಹನುಮಂತ ಕೃಷ್ಣ ಶರ್ಮಾ ಖ್ಯಾತ ಸಂಗೀತ ಕಲಾವಿದರು, ಶ್ರೀ ಕೇಶವಾನಂದ ಭಾರತಿ ಯಕ್ಷಗಾನ ಧ್ವನಿಯು ಪ್ರಶಸ್ತಿ, ಸನ್ಮಾನ್ಯ ಶ್ರೀ ಕಲ್ಲಾಡಿ ದೇವ್ ಪ್ರಸಾದ್ ಶೆಟ್ಟಿ, ಸಂಚಾಲಕರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ, ಕಲಾ ಪೋಷಕ ಪ್ರಶಸ್ತಿ ಶ್ರೀ ಕೆ ಶಶಿಕಿರಣ್ ಶೆಟ್ಟಿ ಹಿರಿಯ ನ್ಯಾಯವಾದಿಗಳು ಬೆಂಗಳೂರು, ವೈದಿಕ ಪ್ರಶಸ್ತಿ ವೇದಮೂರ್ತಿ ಆಲಂಗಾರು ಈಶ್ವರ ಭಟ್, ಆಡಳಿತ ಮುಕ್ತೇಶ್ವರರು ಬಡಗು ಶ್ರೀ ಮಹಾಗಣಪತಿ ದೇವಸ್ಥಾನ ಮೂಡಬಿದ್ರೆ, ಯಕ್ಷೋತ್ಸವ ಸನ್ಮಾನ ಶ್ರೀ ಜಗದಾಭಿರಾಮ ಪಡುಬಿದ್ರೆ ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಭಿನಂದನೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ವಿದ್ವಾಂಸರು ಯಕ್ಷಗಾನ ಅರ್ಥಧಾರಿಗಳು ಹಾಗೂ ಖ್ಯಾತ ವಿಮರ್ಶಕರು, ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಖ್ಯಾತ ಯಕ್ಷಗಾನ ಭಾಗವತರು, ಶ್ರೀ ಸರ್ಪಾಡಿ ಅಶೋಕ್ ಶೆಟ್ಟಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ಗುರುವಂದನೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ವಿದ್ವಾಂಸರು ಯಕ್ಷಗಾನ ಅರ್ಥಧಾರಿಗಳು ಹಾಗೂ ಖ್ಯಾತ ವಿಮರ್ಶಕರು, ಡಾಕ್ಟರ್ ಕೀಲಾರು ಸಂಸ್ಮರಣೆ ಶ್ರೀ ಮಹಮ್ಮದ್ ಕುಂಜಿ ಗುಣಡ್ಕ, ಅಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾತ್ ಸುಳ್ಯ ತಾಲೂಕು, ಅಭಿನಂದನಾ ನುಡಿ ಶ್ರೀ ಕೆಪಿ ಬಾಲಸುಬ್ರಹ್ಮಣ್ಯ, ನ್ಯಾಯವಾದಿಗಳು ಮಡಿಕೇರಿ, ವೇದಮೂರ್ತಿ ಶ್ರೀ ಹಿರಣ್ಯ ವೆಂಕಟೇಶ್ವರ ಭಟ್ಟರು ವೈದಿಕ ವಿದ್ವಾಂಸರು, ಶ್ರೀ ವಾಸುದೇವ ರಂಗ ಭಟ್ ಯಕ್ಷಗಾನ ಕಲಾವಿದರು, ಸಮಾರಂಭದ ಪ್ರಯುಕ್ತ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಬಯಲಾಟ, ಪ್ರಸಂಗ ಚೂಡಾಮಣಿ, ತಾರಾ ಶಶಾಂಕ, ಉಷಾ ಪರಿಣಯ, ಜ್ವಾಲ ಪ್ರತಾಪ, ನಾಗಾಸ್ತ್ರ, ಸೀಮಿತ ಆಸನಗಳ ವ್ಯವಸ್ಥೆ ಇರುತ್ತದೆ, ಊಟ ಮತ್ತು ಉಪಹಾರದ ವ್ಯವಸ್ಥೆ ಇರುತ್ತದೆ, ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಡಾಕ್ಟರ್ ಕೇಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜೆ ದಕ್ಷಿಣ ಕನ್ನಡ. ಬ್ರೇಕಿನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ವೀಕ್ಷಕರೇ, ಅನಂತೋಡು ಅಡ್ತಲೆ ಎಲಿಮಲೆ ರಸ್ತೆ ಅಭಿವೃದ್ಧಿಗಾಗಿ ಹೋರಾಟ ನಡೆಸುತ್ತಿರುವ ಅಡ್ತಲೆ ಹಿತರಕ್ಷಣಾ ವೇದಿಕೆ ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸಿ ವಾರದೊಳಗೆ ರಸ್ತೆ ಕಾಮಗಾರಿ ಆರಂಭಿಸದಿದ್ದರೆ ವಾರ್ಡು ವ್ಯಾಪ್ತಿಯಲ್ಲಿ ನೋಟಾ ಅಭಿಯಾನದ ಹೇಳಿಕೆ ನೀಡಿದ ಬೆನ್ನಲ್ಲೇ ಬಿಜೆಪಿ ಮಂಡಲಾಧ್ಯಕ್ಷ ಹರೀಶ್ ಕಜ್ಜಿಪಲಿ ಅವರು ನಾಗರಿಕ ಹಿತರಕ್ಷಣಾ ವೇದಿಕೆಯವರ ಜೊತೆ ಸಭೆ ನಡೆಸಿ ಮಾರ್ಚ್ 31ರೊಳಗೆ ಕಾಮಗಾರಿ ಆರಂಭಿಸುವುದಾಗಿ ಭರವಸೆ ನೀಡಿರುವ ಮೇರೆಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ನಡೆಸಲು ಉದ್ದೇಶಿಸಿರುವ ನೋಟಾ ಅಭಿಯಾನವನ್ನು ತಾತ್ಕಾಲಿಕವಾಗಿ ಮುಂದೂಡಿರುವುದಾಗಿ ತಿಳಿದು ಬಂದಿದೆ. ರೋಟರಿ ಕ್ಲಬ್ ಸುಳ್ಯ ಮತ್ತು ಇನ್ನರ್ ವಿಲ್ ಕ್ಲಬ್ ಸುಳ್ಯ ಇದರ ಸಹಯೋಗದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಶ್ರೀಮತಿ ಆರತಿ ಪುರುಷೋತ್ತಮ, ಶ್ರೀಮತಿ ರಾಜೇಶ್ವರಿ ಎಂ, ಶ್ರೀಮತಿ ಗೀತಾ ದಯಾನಂದ ಮತ್ತು ಶ್ರೀಮತಿ ಚಂದ್ರಲೇಖಾ ಅಡ್ಕಾರು ಅವರನ್ನು ಸನ್ಮಾನಿಸಲಾಯಿತು. ರೋಟರಿ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ ಪೇರಾಲು ಅಧ್ಯಕ್ಷತೆ ವಹಿಸಿದ್ದು ನಿವೃತ್ತ ಉಪನ್ಯಾಸಕಿ ಶ್ರೀಮತಿ ಲೀಲಾವತಿ ದಾಮೋದರ ಉಪನ್ಯಾಸ ನೀಡಿದರು. ಸರ್ವಶಕ್ತಿಗಳು ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ ನೂಜಾಡಿ ಎಡಮಂಗಲ ಇಲ್ಲಿ ಸ್ವಾಮಿ ಕೊರಗಜ್ಜ ದೈವದ ನೇಮೋತ್ಸವ ನಡೆಯಿತು. ನಿನ್ನೆ ಬೆಳಿಗ್ಗೆ ಸ್ವಾಮಿ ಕೊರಗಜ್ಜ ದೈವದ ನೇಮ ಗಂಧಪ್ರಸಾದ ವಿತರಣೆ ನಡೆಯಿತು. ಊರ ಹಾಗೂ ಪರವೂರ ಭಕ್ತಾದಿಗಳು ಉಪಸ್ಥಿತರಿದ್ದು ದೈವದ ಗಂಧಪ್ರಸಾದ ಸ್ವೀಕರಿಸಿದರು. ಬಳ್ಪ ಗ್ರಾಮದ ಗ್ರಾಮ ದೇವಸ್ಥಾನ ಕುಮಾರಪಾಳ್ಯ ಶ್ರೀ ಶಿರಾಡಿ ರಾಜನ್ ದೈವ ಉಳ್ಳಾಕಲು ಮತ್ತು ಪರಿವಾರ ದೈವಗಳ ದೇವಸ್ಥಾನದಲ್ಲಿ ಮಾರ್ಚ್ 23-24ರಂದು ಕಾಲಾವಧಿ ನೇಮೋತ್ಸವ ಜರುಗಲಿದ್ದು ಕೊನೆ ಮುಹೂರ್ತ ನೆರವೇರಿತು. ಈ ಸಂದರ್ಭ ನೇಮೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಲಾಯಿತು. ಬಳ್ಪ ಗ್ರಾಮದ ಪಂಡಿಕಜೆ ಶ್ರೀ ಹೊಸಮ್ಮ ದೇವಸ್ಥಾನದಲ್ಲಿ ಶ್ರೀ ಹೊಸಮ್ಮನವರ ನೇಮೋತ್ಸವವು ಭಕ್ತಿ ಸಂಭ್ರಮದಿಂದ ಜರುಗಿತು. ನಿನ್ನೆ ರಾತ್ರಿ ಭಂಡಾರದಗಿದ ಬಳಿಕ ಅನ್ನ ಸಂತರ್ಪಣೆ, ಶ್ರೀ ಹೊಸಮ್ಮನವರ ನೇಮೋತ್ಸವ ಜರುಗಿತು. ಅಮರಬಂಡೂರು ಗ್ರಾಮದ ಹಿರಿಯಡ್ಕ ಕುಟುಂಬದ ತರವಾಡು ಮನೆಯ ಮತ್ತು ಹಿರಿಯಡ್ಕ ಕೆರೆಗದ್ದೆ ಕೊಂಡಬಾಯಿ ಉರುಂಬಿ ಭೂ ಸಂಬಂಧಿಕರು ಸೇರಿ ನೂತನವಾಗಿ ಹಿರಿಯಡ್ಕದಲ್ಲಿ ನಿರ್ಮಿಸಿದ ಚಾವಡಿಯಲ್ಲಿ ಬ್ರಹ್ಮರ್ಷಿ ವೇದಮೂರ್ತಿ ನರಸಿಂಹಪ್ರಸಾದ ಪಾಂಗಣ್ಣಾಯ ಕುಯತೋಡಿ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಧರ್ಮದೈವ ಶ್ರೀ ರುದ್ರಚಾಮುಂಡಿ ಹಾಗೂ ಪರಿವಾರ ದೈವಗಳ ಮತ್ತು ಭೂಮಿ ದೈವಗಳ ಪ್ರತಿಷ್ಠಾ ಮಹೋತ್ಸವ ಹಾಗೂ ಧರ್ಮ ನಡಾವಳಿ ಮಾರ್ಚ್ 6-9ರವರೆಗೆ ವಿಜೃಂಭಣೆಯಿಂದ ಜರುಗಿತು. ನಿನ್ನೆ ಸಂಜೆ ಶ್ರೀ ಧರ್ಮದೈವ ಹಾಗೂ ಪರಿವಾರ ದೈವಗಳ ಭಂಡಾರ ತೆಗೆದು ರಾತ್ರಿ ಸತ್ಯದೇವತೆ ಪಾಷಾಣಮೂರ್ತಿ ವರ್ಣಾರ ಪಂಜುರ್ಲಿ ಮತ್ತು ಕುಪ್ಪೆ ಪಂಜುರಿ ದೈವಗಳ ನೇಮೋತ್ಸವ ನಡೆಯಿತು. ಇಂದು ಬೆಳಗ್ಗೆ ಧರ್ಮದೈವ ಶ್ರೀ ರುದ್ರಚಾಮುಂಡಿ ಹಾಗೂ ಉಳಿದ ದೈವಗಳ ನೇಮೋತ್ಸವ ನಡೆದು ಮಧ್ಯಾಹ್ನ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆಯಾಯಿತು. ಹಿರಿಯಡ್ಕ ಕುಟುಂಬದ ಹಿರಿಯರಾದ ಬಾಲಕೃಷ್ಣ ಮಾಸ್ತರ್ ಮತ್ತು ತರವಾಡು ಮನೆಯ ಯಜಮಾನ ಯತೀಶ್ ಗೌಡ ಹಿರಿಯಡ್ಕ ಮತ್ತು ಕುಟುಂಬದ ಸದಸ್ಯರು ಸ್ವಾಗತಿಸಿದರು. ದಕ್ಷಿಣ ಕನ್ನಡ ಸಂಪಾಜೆ ಗ್ರಾಮದಲ್ಲಿನ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಸಮರ್ಪಕ ರೀತಿಯಲ್ಲಿ ಹೋರಾಡುವ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳ ಹಿತರಕ್ಷಣಾ ವೇದಿಕೆ ಅಸ್ತಿತ್ವಕ್ಕೆ ಬಂದಿದ್ದು ಗ್ರಾಮದ ಹಿರಿಯ ಸಹಕಾರಿ ರಾಜಕೀಯ ಹಾಗೂ ಧಾರ್ಮಿಕ ಧುರೀಣರಾದ ಸೋಮಶೇಖರ ಕೊಯಿಂಗಾಜಿ ಅವರು ಇದರ ಗೌರವ ಸಂಚಾಲಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಡಾಕ್ಟರ್ ಕೆ ಶಿವರಾಮ ಕಾರಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪೂರ್ವಾಜಿ ಮತ್ತು ಅಂಗನವಾಡಿ ಕೇಂದ್ರ ಮಾಸ್ತಿಕಟ್ಟೆ ಇದರ ಜಂಟಿ ಆಶಯದಲ್ಲಿ ನಡೆದ ಮಹಿಳಾ ದಿನಾಚರಣೆ, ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ ಮಾಹಿತಿ ಕಾರ್ಯಕ್ರಮ ಬೆಳ್ಳಾರೆ ಗ್ರಾಮದ ಅಂಗನವಾಡಿ ಕೇಂದ್ರ ಮಾಸ್ತಿಕಟ್ಟೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೆಳ್ಳಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಗೌರಿ ದೀಪ ಬೆಳಗಿಸಿ ಉದ್ಘಾಟಿಸಿದರು.
ಎಸಿಐ ಸುಳ್ಯ ಸಿಟಿ ಹಾಗೂ ಮಲೆನಾಡು ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿನೂತಾ ಪಾತಿಕಲ್ಲು ಅವರಿಗೆ ಜೆಸಿ ಭವನ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಧ್ಯಕ್ಷತೆಯನ್ನು ಜೆಸಿ ಸುಳ್ಯ ಸಿಟಿ ಅಧ್ಯಕ್ಷ ರಂಜಿತ್ ಪಿಜೆ ವಹಿಸಿದ್ದರು. ಪತ್ರಕರ್ತ ಶರೀಫ್ ಜಡ್ಡಿಪಳ್ಳ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅರಂಬೂರಿನ ಪಾಲಡ್ಕದ ಗ್ರಾಹಕರೊಬ್ಬಲ್ಲಿದ್ದ ಗ್ಯಾಸ್ ರಂಡೆಯಲ್ಲಿ ನೀರು ಕಂಡು ಬಂದ ವಿದ್ಯಮಾನವೊಂದು ವರದಿಯಾಗಿದೆ. ಪಾಲಡ್ಕದ ದಿನಕರ್ ನಾಯಕ ಎಂಬುವರು ಅಡುಗೆಗೆ ಗ್ಯಾಸ್ ಬಳಸುತ್ತಿದ್ದು ಕೆಲವು ದಿನದ ಹಿಂದೆ ಹೊಸ ಗ್ಯಾಸ್ ರಂಡೆ ಫಿಟ್ ಮಾಡಲಾಗಿತ್ತು. ಅದರಲ್ಲಿ ಅಡುಗೆ ಮಾಡುತ್ತಿದ್ದಾಗ ಇದಕ್ಕಿದಂತೆ ಸ್ಟವ್ ಉರಿಯುವುದು ನಿಂತಿತ್ತು. ಪರಿಶೀಲಿಸಿದಾಗ ಪೈಪ್ ಮೂಲಕ ಗ್ಯಾಸ್ ಬರುತ್ತಿರಲಿಲ್ಲ. ಗ್ಯಾಸ್ ಹಂಡೆಯನ್ನು ಪರಿಶೀಲಿಸಿದಾಗ ಅದರೊಳಗೆ ನೀರು ಇರುವಂತೆ ಸದ್ದು ಬರುತ್ತಿತ್ತು. ಹಂಡೆಯನ್ನು ಮುಗಿಚು ಹಿಡಿದಾಗ ರೆಗ್ಯುಲೇಟರ್ ಅಳವಡಿಸುವ ರಂಧ್ರದ ಬಳಿಯಿಂದ ಬಕೆಟ್ನೊಳಗೆ ನೀರು ಬೀಳುತ್ತಿತ್ತು. ಈ ವಿಚಾರವನ್ನು ಗ್ಯಾಸ್ ವಿತರಕರ ಗಮನಕ್ಕೆ ತಂದಾಗ ಅವರು ಹಂಡೆಯನ್ನು ಬದಲಾಯಿಸಿಕೊಟ್ಟಿರಲು ತಿಳಿದು ಬಂದಿದೆ. ರಿಕ್ಷಾದಲ್ಲಿ ಅಕ್ರಮ ಮದ್ಯ ಕೊಂಡೊಯ್ಯುತ್ತಿದ್ದ ಮರ್ಕಂಜದ ವ್ಯಕ್ತಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಮರ್ಕಂಜದ ದೋಳ ನಿವಾಸಿ ಕರುಣಾಕರ ಎಂಬುದು ತನ್ನ ರಿಕ್ಷಾದಲ್ಲಿ ಅಕ್ರಮವಾಗಿ ಮದ್ಯ ಕೊಂಡೊಯ್ಯುವ ಬಗ್ಗೆ ಖಚಿತ ಮಾಹಿತಿ ದೊರೆತ ಸುಳ್ಯ ಪೊಲೀಸರು ದಾಳಿ ನಡೆಸಿ ರಿಕ್ಷಾದಲ್ಲಿದ್ದ ಅಕ್ರಮ ಮದ್ಯ ಹಾಗೂ ರಿಕ್ಷಾವನ್ನು ವಶಕ್ಕೆ ಪಡೆದಿದ್ದು ಕರುಣಾಕರ ಅವರನ್ನು ಬಂಧಿಸಿದ್ದರು. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಂಗವು ಆರೋಪಿಗೆ ಮಾರ್ಚ್ 21ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಕಾರು ಮತ್ತು ಬೈಕ್ ಕಳ್ಳತನದ ಆರೋಪದಡಿಯಲ್ಲಿ ಕಳೆದ 4 ವರ್ಷಗಳಿಂದ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಅಶ್ರಫ್ ರಿಜ್ವಾನ್ ಎಂಬಾತನನ್ನು ಕೇರಳದ ಕಣ್ಣೂರಿನಿಂದ ಸುಳ್ಯ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಸುಮಾರು 56 ಬಾರಿ ತಮ್ಮ ಶಿಷ್ಯ ವೃಂದದೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದ ಕೆಎಸ್ ರಾಮಚಂದ್ರ ಗುರುಸ್ವಾಮಿ ಅಸೋಕಿಯಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಇವರು ಹಲವಾರು ವರ್ಷ ಸುಳ್ಯದ ಪೈಚಾರ್ನಲ್ಲಿ ಕಾರು ವೆಲ್ಡಿಂಗ್ ಗ್ಯಾರೇಜ್ನಲ್ಲಿ ಕೆಲಸ ನಿರ್ವಹಿಸಿದ್ದರು. ಅರಂತೋಡು ಗ್ರಾಮದ ಉಳುವಾರು ಕುಶಾಲಪ್ಪಗೌಡ ಧರ್ಮಪತಿ ಕುಂಜಕ್ಕ ಅವರು ಅಲ್ಪಕಾಲದ ಅಸೋಕಿನಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಪ್ರಿಯ ವೀಕ್ಷಕರೇ, ಇದು ಈ ದಿನದ ಸುದ್ದಿ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ಅದೇ ರೀತಿಯಲ್ಲಿ ಸುದ್ದಿ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ.